ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪ್ರದೀಪ್. ಸ್ನೇಹಿತರೆ, ನಾನಿವತ್ತು ಎಲ್ಲಿದ್ದೀನಿ ಅಂತ ಹೇಳಿದೆ, ನಿಮ್ಗೆ ಗೊತ್ತಾಗ್ತಾ ಇದ್ದಾವಲ್ಲ. ನೀವು ನೋಡಿದ ತಕ್ಷಣ ನಾನಿವತ್ತು ನಮ್ಮ ಹೊಲದಲ್ಲಿದ್ದೀನಿ ಸ್ನೇಹಿತರೆ. ಏನಪ್ಪ ವಿಶೇಷ ಅಂತೀರಾ? ಬನ್ನಿ, ಭೂಮಿ ತಾಯಿಗೆ ಇವತ್ತಿನ ಒಂದು ದಿನ ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು. ಯಾಕಂತಂದರೆ ಬೆಳೆದು ನಿಂತಿರ್ತಕ್ಕಂಥ ಈ ಒಂದು ಬೆಳೆಗೆ ನಾವೇನು ಮಾಡ್ತೇವೆ ಹೇಳಿ, ಸೀಮಂತ ಕಾರ್ಯಕ್ರಮ ಅಂತಂದರೆ ಏನು, ಸೀಗೆ ಹುಣ್ಣಿಮೆ ಅಂಗವಾಗಿ ಇವತ್ತಿನ ದಿನ ಸಹ ಈ ಒಂದು ಭೂಮಿ ತಾಯಿಗೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಪುಣ್ಯ ದಿನ ಈ ಒಂದು ದಿನ ಆಗಿದೆ. ಸೊ ಈ ಒಂದು ಪುಣ್ಯ ದಿನವನ್ನು, ಈ ಒಂದು ಶುಭ ದಿನವನ್ನು ನಾವು ಹೇಗೆ ಆಚರಿಸ್ತೀವಿ, ಯಾವ ರೀತಿ ನಮ್ಮ ಹಿರಿಯರು ಮಾಡಿಕೊಡ್ತಾ ಬಂದಿದ್ದಾರೆ, ಅದನ್ನು ನಾನು ಇವತ್ತಿನ ದಿವಸ ಒಂದು ಸಣ್ಣ ಝಲಕ್ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ನೋಡೋಣ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ಪ್ರದೀಪ್. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಒಂದು ವಿಡಿಯೋ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ವಿಷಯ ಇವತ್ತು ಸೀಗೆ ಹುಣ್ಣಿಮೆ ಅಲ್ವಾ. ಸೀಗೆ ಹುಣ್ಣಿಮೆಯಲ್ಲಿ ಭೂಮಿ ತಾಯಿಗೆ ಏನೋ ಒಂದು ಯಾವ ರೀತಿ ಒಬ್ಬ ಸ್ತ್ರೀಗೆ ಸೀಮಂತ ಕಾರ್ಯನ ಮಾಡ್ತದೆ, ಅದೇ ರೀತಿಯಾಗಿ ಸೀಗೆ ಹುಣ್ಣಿಮೆಯ ದಿವಸ ತಾಯಿ ಭೂಮಿ ತಾಯಿಗೆ ಒಂದು ಸೀಮಂತ ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ಇದು ನಡೆದ ಹಿಂದಿನಿಂದ ನಡೆದು ಬಂದಿರತಕ್ಕಂಥ ಒಂದು ರೀತಿಯಾಗಿದ್ದು, ಇಲ್ಲಿ ನಾವು ಏನಪ್ಪ ಅಂದರೆ, ಇದು ನಮ್ಮ ಹೊಲ, ಇಲ್ಲಿ ಬೆಳೆದಿರ್ತಕ್ಕಂತಹ ಒಂದು ಬೆಳೆಗಳಿಗೆ ರೈತರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ತಮ್ಮ ಹೊಲದಲ್ಲಿರ್ತಕ್ಕಂತಹ ಏನು ಬನ್ನಿ ಮರ ಮತ್ತು ಬೇವಿನ ಮರ ಏನಿರ್ತದಲ್ಲ, ಅಥವಾ ಬನ್ನಿ ಮರಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ನೋಡ್ಬೋದು ತಾವೇ ಸ್ನೇಹಿತರೆ, ಇಲ್ಲಿ 1, 2, 3, 4, 5 ಹೀಗೆ 5 ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡಲಾಗ್ತದೆ. ಹಾಗಾದರೆ ಇದರ ವಿಶೇಷ ಏನಪ್ಪ, ಈ 5 ಕಲ್ಲು ಯಾಕೆ ಇರ್ತದೆ ಅಂದರೆ, ಇವು ಪಾಂಡವರು ಅಂತ ಹೇಳಿ, ಈ ಪಾಂಡವರು ಅಂತ ಹೇಳಿ ನಾವು ಪೂಜೆ ಮಾಡ್ತಾರೆ. ಹಿಂದಿನಿಂದನೇಪ್ಪ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದನೇಪ್ಪ ಒಂದು 5 ಕಲ್ಲುಗಳನ್ನು ಇಟ್ಟು ದೇವರು ಅಂತ ಹೇಳಿ ಇವರನ್ನು ಪೂಜೆ ಮಾಡ್ತಾರೆ. ಸೊ ಈ ಜೊತೆಗೆ ಇವರನ್ನು ನಾವು ದೇವರ ರೂಪದಲ್ಲಿ ಕಾಣ್ತೇವೆ. ಇದು ಬನ್ನಿ ಮಾತೆ ಬನ್ನಿ ಮಾತೆಯನ್ನು ಕೂಡ ಪೂಜಿಸಲಾಗ್ತದೆ. ಆ ಒಂದು ಭೂಮಿ ತಾಯಿಗೆ ಎಡೆ ಹಿಡಿದು ನೈವೇದ್ಯ ಇಟ್ಟು ಆಮೇಲೆ ಎಲೆ ಅಡಿಕೆಯನ್ನು ಇಟ್ಟು ಪೂಜೆ ಕಾಯಿ ಒಡೆದು ಇದು ಮಾಡ್ತಾ ಇರ್ತದೆ. ಇನ್ನು ತದನಂತರಲ್ಲಿ ಈ ಒಂದು ನೋಡ್ಬೋದು ಸ್ನೇಹಿತರು ತಾವು ಏನಪ್ಪ ಅಂದರೆ, ಈ ಒಂದು ಬನ್ನಿ ಒಂದು ಗಿಡದ ಹಿಂಭಾಗದಲ್ಲಿ ಕೂಡ ಒಂದು ಅಲ್ಲೊಂದು ಕಲ್ಲನ್ನು ಇಟ್ಟು ಪೂಜೆ ಮಾಡಲಾಗ್ತದೆ. ಅಂದರೆ ನಾವು ಇದಕ್ಕೆ ಏನಂತಾರೆ ಅಂತಂದರೆ ಕಳ್ಳ ಅಂತ ಕರೀತಾರೆ. ಹಾಗಾದರೆ ಇದೇನಪ್ಪ ಅಂದರೆ, ಇಲ್ಲಿಗೂ ಕೂಡ ಪೂಜೆ ಮಾಡಿ ಅವನಿಗೂ ಕೂಡ ಎಡೆಯಡಿಯಲಾಗ್ತದೆ. ಸೊ ಇದರ ವಿಶೇಷತೆ ಏನಂತಂದರೆ, ಈ ಒಂದು ಬೆಳೆದಿರ್ತಕ್ಕಂತಹ ಬೆಳೆಯನ್ನು ಕಾಯಲಿಕ್ಕೆ ಒಂದು ಕಾವಲುಗಾರನ ಇದ್ದ ಹಾಗೆ ಒಂದು ರೀತಿ. ಸೊ ಇವನಿಗೂ ಕೂಡ ಏನಪ್ಪ ಅಂದರೆ, ಇಲ್ಲಿ ಎಡೆ ಹಿಡಿದು ಆ ಒಂದು ನೈವೇದ್ಯವನ್ನು ಅರ್ಪಿಸಲಾಗ್ತದೆ. ಇದು ಒಂದು ಸೀಗೆ ಹುಣ್ಣಿಮೆಯ ಒಂದು ವಿಶಿಷ್ಟತೆ ಅಂತ ಹೇಳ್ಬೋದು. ಜೊತೆಗೆ ಈ ನಮ್ಮ ಹುಬ್ಬಳ್ಳಿ ಧಾರವಾಡದ ಕಡೆಗೆ ಏನಪ್ಪ ಅಂದರೆ ಏನು ಮಾಡ್ತಾರೆ, ಸೀಗೆ ಹುಣ್ಣಿಮೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅದೇ ನಮ್ಮ ಗದಗ ಭಾಗದಲ್ಲಿ, ನಮ್ಮ ಭಾಗದಲ್ಲಿ, ನಮ್ಮ ಒಂದು ಇದರಲ್ಲಿ ಸೀಗೆ ಹುಣ್ಣಿಮೆ ಒಂದು ಸಾಮಾನ್ಯ ರೀತಿಯಾಗಿ ಆಚರಿಸ್ತೇವೆ. ಅದೇ ಎಳ್ಳ ಅಮಾವಾಸ್ಯೆಯ ಸಂದರ್ಭದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಬಂದು ಒಂದು ಈ ಒಂದು ಎಳ್ಳ ಅಮಾವಾಸ್ಯೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು ಬಂದುಬಿಟ್ಟು ಸೀಗೆ ಹುಣ್ಣಿಮೆ ಒಂದು ನಿಮಗೆ ಸ್ವಲ್ಪ ಒಂದು ಚಿಕ್ಕದಾದ ವಿಡಿಯೋದಲ್ಲಿ ಸ್ವಲ್ಪ ಚೊಕ್ಕದಾಗಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಜೊತೆಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಅಭಿನಂದಿಸಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸೀಗೆ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.